ಸೊ ರಿಷಭ್ಗೆ ವೃಷಭ ಕೊಟ್ಟಿದ್ದೀರ, ಸೊ ಥ್ಯಾಂಕ್ ಯು. ರವಿ ಸರ್ ಹೇಳೋದಾಗಲೇ ಎಲ್ರಿಗೂ ಒಳ್ಳೇದು ಮಾಡಲಿ, ಯಾಕಂದರೆ ಒಂದು ಅದ್ಭುತವಾದಂಥ ಒಂದು ವೇದಿಕೆ ಕಾರ್ಯಕ್ರಮ, ಎಲ್ಲ ನಮ್ಮ ಸಿನಿಮಾ ಸಂಸಾರದವರು ಜೊತೆಗೆ ಸೇರುವಂಥ ಒಂದು ಅದ್ಭುತ ಅವಕಾಶ, ಎಲ್ಲ ಹಿರಿಯರನ್ನು ಇವತ್ತು ಭೇಟಿಯಾಗುವಂಥ ಒಂದು ಸುಸಂದರ್ಭ ಇದು. ಹಾಗಾಗಿ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಈ ಪ್ರಶಸ್ತಿಗೆ ಇಡೀ ನಮ್ಮ ತಂಡ ಋಣಿ, ಆ್ಯಂಡ್ ಯಾವತ್ತೂ ನಾನು ಈ ಪ್ರಶಸ್ತಿಯನ್ನು ಒಂದಷ್ಟು ಜನರು ಡೆಡಿಕೇಟ್ ಮಾಡ್ತಾನೆ ಬಂದಿದ್ದೆ ಅದನ್ನು ಯಾವತ್ತೂ ಮರೆಯಲ್ಲ, ಯಾಕಂದರೆ ಇದು ನಮ್ಮ ನೆಲಮೂಲ ಸಂಸ್ಕೃತಿ, ನಮ್ಮ ದೈವಾರಾಧನೆಯ ಬಗ್ಗೆ ಇರುವಂಥ ಸಿನಿಮಾ ಆಗಿರೋದ್ರಿಂದ ದೈವ ನರ್ತಕರು ಮತ್ತು ಅವರ ಕುಟುಂಬಕ್ಕೆ ಇದನ್ನು ನಾನು ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಇಷ್ಟು ದೊಡ್ಡ ಯಶಸ್ಸಾಗೋದಕ್ಕೆ ಮೊದಲು ಕಾರಣೀಕರ್ತರಾಗಿದ್ದು ಕನ್ನಡದವರು, ಹಾಗಾಗಿ ಕನ್ನಡಿಗರಿಗೆ ನಾನು ಯಾವತ್ತು ಋಣಿಯಾಗಿದ್ದೀನಿ, ಅವರಿಗೆ ಇದನ್ನು ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀನಿ. ನಮ್ಮೆಲ್ಲರ ಇನ್ಸ್ಪಿರೇಷನ್ ಅಪ್ಪು ಸರ್, ಅವರಿಗೆ ಇದನ್ನು ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀನಿ. ಒಂದು ಸಿನಿಮಾ ಮಾಡಿದಾಗ ಅದಕ್ಕೂ ಕಾಂತಾರದಂಥ ಒಂದು ನಮ್ಮ ನೆಲ ಜಲ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳು ಇಂಥ ಸಿನಿಮಾಗಳು ಮಾಡಿದಾಗ ಕಾಂತಾರದಲ್ಲಿ ಮಾತ್ರ ದೈವಾರಾಧನೆಯನ್ನು ಮೊದಲನೇ ಬಾರಿಗೆ ಏನು ತೋರಿಸಿರಲಿಲ್ಲ. ಹಲವಾರು ತುಳು ಸಿನಿಮಾಗಳಲ್ಲೂ ಕೂಡ ಅದನ್ನು ತೋರಿಸಿದ್ರು, ಅದಕ್ಕೆ ಹಲವಾರು ಪ್ರಶಸ್ತಿಗಳು ಬಂದಿತ್ತು. ಕನ್ನಡ ಸಿನಿಮಾಗಳಲ್ಲೂ ಕೂಡ ಅದನ್ನು ತೋರಿಸಿದರು ಕೂಡ. ಆದರೆ ಸಿನಿಮಾ ಬಂದಾದಮೇಲೆ ಅದೊಂದು ಪಾಪ್ಯುಲರ್ ಆದಮೇಲೆ ಈ ಒಂದು ಖುಷಿ ವಿಚಾರದ ಜೊತೆಗೆ ಕೆಲವೊಂದಷ್ಟು ಬೇಜಾರಿನ ಸಂದರ್ಭಗಳು ನಡೆದಂಥದ್ದು ಇದೆ, ಅದನ್ನು ನಾನು ಇಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮದ ಮುಖಾಂತರ ಅದು ಜನರಿಗೆ ತಲುಪಿದ್ರೆ ಒಳ್ಳೆಯದು ಅನ್ನೋ ಕಾರಣಕ್ಕೆ ತುಳುನಾಡಲ್ಲಿ ಅಥವಾ ನಮ್ಮ ಭಾಗದಲ್ಲಿ ಅವಿಭಾಜ್ಯ ದಕ್ಷಿಣ ಕನ್ನಡದಲ್ಲಿ ದೈವಾರಾಧನೆ ಅನ್ನುವಂಥದ್ದು ತುಂಬ ಶ್ರೇಷ್ಠ, ನಾವೆಲ್ಲರೂ ನಂಬುವಂಥದ್ದು. ನಾನು ಕೂಡ ಆ ದೈವವನ್ನು ನಂಬಿ ಸಿನಿಮಾವನ್ನು ಮಾಡಿರುವಂಥದ್ದು. ಸಿನಿಮಾ ಮಾಡಬೇಕಾದ್ರೆ ನಾವು ಎಲ್ಲ ಕಟ್ಟುಕಟ್ಟಲೆಗಳಾಗಲಿ ಅದನ್ನು ಕಂಪ್ಲೀಟಾಗಿ ಅದನ್ನು ಶಿಸ್ತಿನಿಂದ ಜವಾಬ್ದಾರಿಯಿಂದ ಎಲ್ಲೂ ಕೂಡ ದೈವಾರಾಧನೆಗೆ ನಂಬಿದಂಥ ಯಾರಿಗೂ ಕೂಡ ಎಲ್ಲೂ ಹರ್ಟ್ ಆಗಬಾರ್ದು, ಎಲ್ಲೂ ಚ್ಯುತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ತುಂಬ ಜಾಗರೂಕತೆಯಿಂದ ದೈವ ನರ್ತಕರುಗಳನ್ನು ಜೊತೆಯಲ್ಲಿ ಇಟ್ಟುಕೊಂಡೇ ಸಿನಿಮಾವನ್ನು ಮಾಡಿರೋದು. ಸಿನಿಮಾ ಬಂದಾದಮೇಲೆ ಹಾಡನ್ನು ಇವತ್ತಿನ ಜನರಿಗೆ ರೀಲ್ಸ್ ಮಾಡೋದು ಅಭ್ಯಾಸ, ಬಂದಿರುವಂತಹ ಪಾತ್ರವನ್ನು ಅಲ್ಲಿರುವಂಥ ದೈವವನ್ನು ಅನುಕರಣೆ ಮಾಡುವಂಥದ್ದು ಅಭ್ಯಾಸಗಳು ಇತ್ತೀಚೆಗೆ ಸ್ವಲ್ಪ ಪಾಪ್ಯುಲರ್ ಆಗ್ತಿರೋದ್ರಿಂದ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇರೋದು, ಸ್ಟೇಜ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಗೆ ರೀಲ್ಸ್ಗಳಾಗ್ಬೋದು, ಯಾವುದ್ಯಾವುದೋ ಕಾರ್ಯಕ್ರಮದಲ್ಲಿ ದೈವದ ವೇಷವನ್ನು ಹಾಕಿ ಅದನ್ನು ಮಾಕರಿ ಮಾಡುವಂಥದ್ದು, ಅದರಿಂದಾಗಿ ನಮ್ಮಂಥ ಭಕ್ತರಿಗೆ ದೈವಾರಾಧನೆ ಮಾಡುವಂಥವರಿಗೆ ಆ ಭಾಗದ ಜನರಿಗೆ ತುಂಬ ನೋವಾಗುತ್ತೆ. ಸೊ ಅದಕ್ಕೆ ಕಾಂತಾರದ ಉದ್ದೇಶ, ಆ ದೈವದ ಶಕ್ತಿ ಮತ್ತು ನಮ್ಮ ಸಂಸ್ಕೃತಿಯನ್ನು ಹೇಳುವಂಥ ಉದ್ದೇಶ ಇತ್ತು. ಆ ಒಳ್ಳೆಯ ಉದ್ದೇಶಕ್ಕೆ ಇದೊಂದು ಕಪ್ಪು ಚುಕ್ಕೆ ಆಗಬಾರ್ದು ಅನ್ನೋದು ನನ್ನ ಒಂದು ರಿಕ್ವೆಸ್ಟು. ಸೊ ದಯವಿಟ್ಟು ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ಳೋದು ಇಷ್ಟ ಜನರಿಗೆ, ಆ ಥರ ಮಾಡೋರಿಗೆ ಮಾತ್ರ. ಯಾಕಂದರೆ ಎಷ್ಟೋ ಜನರು ನನ್ನ ಸಿದ್ದವರು ದೈವಾರಾಧನೆ ಬಗ್ಗೆ ತಿಳ್ಕೊಂಡು ಮತ್ತು ಅದನ್ನು ನಂಬಿದಂಥವ್ರಿಗೂ ಕೂಡ ಅದ್ರ ಬಗ್ಗೆ ಆದಂಥ ಖುಷಿ ಹೆಮ್ಮೆ ಎಲ್ಲವನ್ನೂ ನನ್ನ ಹತ್ರ ಹೇಳಿದ್ದಾರೆ. ಆ್ಯಂಡ್ ಜನರು ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆದರೆ ಇದೊಂದು ಆಗೋದು ಬೇಡ. ಸೊ ಹಾಗಾಗಿ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಆ ಥರ ಆಗದಲ್ಲಿ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಪ್ರೀತಿಯ ಅಭಿನಂದನೆಗಳು ಸರ್. ಇದೀಗ ಈ ಒಂದು ಸೊ ರಿಷಭ್ಗೆ ವೃಷಭ ಕೊಟ್ಟಿದ್ದೀರ, ಸೊ ಥ್ಯಾಂಕ್ ಯು. ರವಿ ಸರ್ ಹೇಳೋದಾಗಲೇ ಎಲ್ರಿಗೂ ಒಳ್ಳೇದು ಮಾಡಲಿ, ಯಾಕಂದರೆ ಒಂದು ಅದ್ಭುತವಾದಂಥ ಒಂದು ವೇದಿಕೆ ಕಾರ್ಯಕ್ರಮ, ಎಲ್ಲ ನಮ್ಮ ಸಿನಿಮಾ ಸಂಸಾರದವರು ಜೊತೆಗೆ ಸೇರುವಂಥ ಒಂದು ಅದ್ಭುತ ಅವಕಾಶ, ಎಲ್ಲ ಹಿರಿಯರನ್ನು ಇವತ್ತು ಭೇಟಿಯಾಗುವಂಥ ಒಂದು ಸುಸಂದರ್ಭ ಇದು. ಹಾಗಾಗಿ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಈ ಪ್ರಶಸ್ತಿಗೆ ಇಡೀ ನಮ್ಮ ತಂಡ ಋಣಿ, ಆ್ಯಂಡ್ ಯಾವತ್ತೂ ನಾನು ಈ ಪ್ರಶಸ್ತಿಯನ್ನು ಒಂದಷ್ಟು ಜನರು ಡೆಡಿಕೇಟ್ ಮಾಡ್ತಾನೆ ಬಂದಿದ್ದೆ ಅದನ್ನು ಯಾವತ್ತೂ ಮರೆಯಲ್ಲ, ಯಾಕಂದರೆ ಇದು ನಮ್ಮ ನೆಲಮೂಲ ಸಂಸ್ಕೃತಿ ನಮ್ಮ ದೈವಾರಾಧನೆಯ ಬಗ್ಗೆ ಇರುವಂಥ ಸಿನಿಮಾ ಆಗಿರೋದ್ರಿಂದ ದೈವ ನರ್ತಕರು ಮತ್ತು ಅವರ ಕುಟುಂಬಕ್ಕೆ ಇದನ್ನು ನಾನು ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಇಷ್ಟು ದೊಡ್ಡ ಯಶಸ್ಸಾಗೋದಕ್ಕೆ ಮೊದಲು ಕಾರಣೀಕರ್ತರಾಗಿದ್ದು ಕನ್ನಡದವರು, ಹಾಗಾಗಿ ಕನ್ನಡಿಗರಿಗೆ ನಾನು ಯಾವತ್ತು ಋಣಿಯಾಗಿದ್ದೀನಿ, ಅವರಿಗೆ ಇದನ್ನು ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀನಿ. ನಮ್ಮೆಲ್ಲರ ಇನ್ಸ್ಪಿರೇಷನ್ ಅಪ್ಪು ಸರ್, ಅವರಿಗೆ ಇದನ್ನು ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀನಿ. ಒಂದು ಸಿನಿಮಾ ಮಾಡಿದಾಗ ಅದಕ್ಕೂ ಕಾಂತಾರದಂಥ ಒಂದು ನಮ್ಮ ನೆಲ ಜಲ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳು ಇಂಥ ಸಿನಿಮಾಗಳು ಮಾಡಿದಾಗ ಕಾಂತಾರದಲ್ಲಿ ಮಾತ್ರ ದೈವಾರಾಧನೆಯನ್ನು ಮೊದಲನೇ ಬಾರಿಗೆ ಏನು ತೋರಿಸಿರಲಿಲ್ಲ. ಹಲವಾರು ತುಳು ಸಿನಿಮಾಗಳಲ್ಲೂ ಕೂಡ ಅದನ್ನು ತೋರಿಸಿದ್ರು, ಅದಕ್ಕೆ ಹಲವಾರು ಪ್ರಶಸ್ತಿಗಳು ಬಂದಿತ್ತು. ಕನ್ನಡ ಸಿನಿಮಾಗಳಲ್ಲೂ ಕೂಡ ಅದನ್ನು ತೋರಿಸಿದರು ಕೂಡ. ಆದರೆ ಸಿನಿಮಾ ಬಂದಾದಮೇಲೆ ಅದೊಂದು ಪಾಪ್ಯುಲರ್ ಆದಮೇಲೆ ಈ ಒಂದು ಖುಷಿ ವಿಚಾರದ ಜೊತೆಗೆ ಕೆಲವೊಂದಷ್ಟು ಬೇಜಾರಿನ ಸಂದರ್ಭಗಳು ನಡೆದಂಥದ್ದು ಇದೆ, ಅದನ್ನು ನಾನು ಇಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮದ ಮುಖಾಂತರ ಅದು ಜನರಿಗೆ ತಲುಪಿದ್ರೆ ಒಳ್ಳೆಯದು ಅನ್ನೋ ಕಾರಣಕ್ಕೆ ತುಳುನಾಡಲ್ಲಿ ಅಥವಾ ನಮ್ಮ ಭಾಗದಲ್ಲಿ ಅವಿಭಾಜ್ಯ ದಕ್ಷಿಣ ಕನ್ನಡದಲ್ಲಿ ದೈವಾರಾಧನೆ ಅನ್ನುವಂಥದ್ದು ತುಂಬ ಶ್ರೇಷ್ಠ, ನಾವೆಲ್ಲರೂ ನಂಬುವಂಥದ್ದು. ನಾನು ಕೂಡ ಆ ದೈವವನ್ನು ನಂಬಿ ಸಿನಿಮಾವನ್ನು ಮಾಡಿರುವಂಥದ್ದು.
ಸಿನಿಮಾ ಮಾಡಬೇಕಾದ್ರೆ ನಾವು ಎಲ್ಲ ಕಟ್ಟುಕಟ್ಟಲೆಗಳಾಗಲಿ ಅದನ್ನ ಕಂಪ್ಲೀಟ್ ಆಗಿ ಅದನ್ನ ಶಿಸ್ತಿನಿಂದ ಜವಾಬ್ದಾರಿಯಿಂದ ಎಲ್ಲೂ ಕೂಡ ದೈವ ದೈವಾರಾಧನೆಗೆ ನಂಬದಂತ ಯಾರಿಗೂ ಕೂಡ ಎಲ್ಲೂ ಹರ್ಟ್ ಆಗಬಾರ್ದು ಎಲ್ಲೂ ಚ್ಯುತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ತುಂಬಾ ಜಾಗೃತತೆಯಿಂದ ದೈವ ನರ್ತಕರುಗಳನ್ನ ಜೊತೆಯಲ್ಲಿ ಇಟ್ಟುಕೊಂಡೇ ಸಿನಿಮಾವನ್ನು ಮಾಡಿರೋದು. ಸಿನಿಮಾ ಬಂದಾದ ಮೇಲೆ ಹಾಡನ್ನ ಇವತ್ತಿನ ಜನರಿಗೆ ರೀಲ್ಸ್ ಮಾಡೋದು ಅಭ್ಯಾಸ, ಬಂದಿರುವಂತಹ ಪಾತ್ರವನ್ನು ಅಲ್ಲಿರುವಂಥ ದೈವವನ್ನು ಅನುಕರಣೆ ಮಾಡುವಂಥದ್ದು ಅಭ್ಯಾಸಗಳು ಇತ್ತೀಚೆಗೆ ಸ್ವಲ್ಪ ಪಾಪ್ಯುಲರ್ ಆಗ್ತಿರೋದ್ರಿಂದ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇರೋದು, ಸ್ಟೇಜ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಗೆ ರೀಲ್ಸ್ಗಳಾಗ್ಬೋದು, ಯಾವುದ್ಯಾವುದೋ ಕಾರ್ಯಕ್ರಮದಲ್ಲಿ ದೈವದ ವೇಷವನ್ನು ಹಾಕಿ ಅದನ್ನು ಮಾಕರಿ ಮಾಡುವಂಥದ್ದು, ಅದರಿಂದಾಗಿ ನಮ್ಮದಂಥ ಭಕ್ತರಿಗೆ ದೈವಾರಾಧನೆ ಮಾಡುವಂಥವರಿಗೆ ಆ ಭಾಗದ ಜನರಿಗೆ ತುಂಬ ನೋವಾಗುತ್ತೆ. ಸೊ ಅದಕ್ಕೆ ಕಾಂತಾರದ ಉದ್ದೇಶ, ಆ ದೈವದ ಶಕ್ತಿ ಮತ್ತು ನಮ್ಮ ಸಂಸ್ಕೃತಿಯನ್ನು ಹೇಳುವಂಥ ಉದ್ದೇಶ ಇತ್ತು. ಆ ಒಳ್ಳೆಯ ಉದ್ದೇಶಕ್ಕೆ ಇದೊಂದು ಕಪ್ಪು ಚುಕ್ಕೆ ಆಗಬಾರ್ದು ಅನ್ನೋದು ನನ್ನ ಒಂದು ರಿಕ್ವೆಸ್ಟು. ಸೊ ದಯವಿಟ್ಟು ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ಳೋದು ಇಷ್ಟ ಜನರಿಗೆ, ಆ ಥರ ಮಾಡೋರಿಗೆ ಮಾತ್ರ. ಯಾಕಂದರೆ ಎಷ್ಟೋ ಜನರು ನನಗೆ ಸಿದ್ಧವರು ದೈವಾರಾಧನೆ ಬಗ್ಗೆ ತಿಳ್ಕೊಂಡು ಮತ್ತು ಅದನ್ನು ನಂಬದಂಥವ್ರಿಗೂ ಕೂಡ ಅದ್ರ ಬಗ್ಗೆ ಆದಂಥ ಖುಷಿ ಹೆಮ್ಮೆ ಎಲ್ಲವನ್ನು ನನ್ನ ಹತ್ರ ಹೇಳಿದ್ದಾರೆ. ಆ್ಯಂಡ್ ಜನರು ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆದರೆ ಇದೊಂದು ಆಗೋದು ಬೇಡ. ಸೊ ಹಾಗಾಗಿ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಆ ಥರ ಅಗ್ರತದಲ್ಲಿ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಪ್ರೀತಿಯ ಅಭಿನಂದನೆಗಳು ಸರ್. ಇದೀಗ ಈ ಒಂದು